ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಲೆಯ ಕೆಳಗಡೆ ಇಡುವಂತಹ ತಲೆದಿಂಬು ರಾತ್ರೋರಾತ್ರಿ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು. ಮಲಗುವಂತಹ ಸಮಯದಲ್ಲಿ ಖಂಡಿತವಾಗಿ ನಿಮ್ಮ ತಲೆದಿಂಬಿನ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟು ಬಿಡಿ. ಆನಂತರ ಚಮತ್ಕಾರವನ್ನು ನೋಡಿರಿ. ರಾತ್ರೋರಾತ್ರಿ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ, ನಿಮ್ಮ ಆದಾಯ ಕೂಡ ದುಪ್ಪಟ್ಟಾಗುತ್ತದೆ. ಸ್ನೇಹಿತರೆ, ರಾತ್ರಿ ಮಲಗುವಂತಹ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ತಲೆದಿಂಬಿನ ಅವಶ್ಯಕತೆ ಖಂಡಿತವಾಗಿ ಇರುತ್ತದೆ. ನೋಡಲು ಇದು ಸಾಮಾನ್ಯವಾದ ತಲೆದಿಂಬು ಆಗಿರುತ್ತದೆ, ಆದರೆ ಸಾಮಾನ್ಯವಾಗಿ ಕಾಣುವಂತಹ ಪ್ರತಿಯೊಂದು ವಸ್ತುಗಳು ಸಾಮಾನ್ಯವಾಗಿರೋದಿಲ್ಲ. ನೀವೆಲ್ಲ ಆ ಒಂದು ಮಾತನ್ನು ಕೇಳಿರಬಹುದು, ಇಲ್ಲಿ ವ್ಯಕ್ತಿ ಅದೆಷ್ಟೇ ಶ್ರೀಮಂತನಾಗಿರಲಿ, ಆತನಿಗೆ ಸಾಮಾನ್ಯವಾದ ತಲೆದಿಂಬಿನ ಅವಶ್ಯಕತೆ ಇರುತ್ತದೆ ಹೊರತಾಗಿ ಚಿನ್ನದ ತಲೆದಿಂಬಲ್ಲ. ಇಲ್ಲಿ ಒಂದು ಮಾಹಿತಿಗಾಗಿ ನಾವು ನಿಮ್ಗೆ ಹೇಳಬೇಕಂದ್ರೆ, ನೋಡಲು ತಲೆದಿಂಬು ಸಾಮಾನ್ಯವಾಗಿರಬಹುದು, ಆದರೆ ಇದನ್ನು ಸರಿಯಾಗಿ ನೀವು ಬಳಸಿಕೊಂಡು ರಾತ್ರೋರಾತ್ರಿ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಹುದು. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಯಾವ ಒಂದು ವಸ್ತುವನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದರಿಂದ ವ್ಯಕ್ತಿಯ ಅದೃಷ್ಟ ಬದಲಾಗುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಇದರ ಪ್ರಭಾವ ಸಕಾರಾತ್ಮಕ ಪ್ರಭಾವದಿಂದ ತುಂಬಿರುತ್ತದೆ. ಇದು ವ್ಯಕ್ತಿಯನ್ನು ಯಶಸ್ವಿಯನ್ನಾಗಿಸುತ್ತದೆ. ಹಾಗಾದ್ರೆ ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ನಂಬರ್ 1, ಪಾಸಿಟಿವ್ ಎನರ್ಜಿಗಳಿಂದ ತುಂಬಿಕೊಂಡ ನವಿಲುಗರಿ. ಸಕಾರಾತ್ಮಕ ಶಕ್ತಿಯ ಪ್ರಾಪ್ತಿಗಾಗಿ ಮತ್ತು ಯಶಸ್ವಿಯಾಗಲು ನೀವು ನಿಮ್ಮ ತಲೆದಿಂಬಿನ ಕೆಳಗಡೆ ಖಂಡಿತವಾಗಿ ಒಂದು ನವಿಲುಗರನ್ನು ಇಟ್ಟು ಬಿಡಿ. ಇದರ ಪ್ರಭಾವ ನಿಮಗೆ ತುಂಬಾ ಹೆಚ್ಚಿನ ಲಾಭಗಳನ್ನು ಕೊಡುತ್ತದೆ. ತಲೆದಿಂಬಿನ ಕೆಳಗಡೆ ನವಿಲುಗರಿ ಇಟ್ಟು ಮಲಗೋದ್ರಿಂದ ವ್ಯಕ್ತಿಯ ಕುಂಡಲಿಯಲ್ಲಿ ಅಂಟಿಕೊಂಡಿರುವಂತಹ ದೋಷಗಳು ನಿಧಾನವಾಗಿ ದೂರ ಆಗುತ್ತವೆ. ಇದರಿಂದ ವ್ಯಕ್ತಿಯ ಪೂರ್ತಿ ಭಾಗ್ಯವು ಅವರಿಗೆ ಸಾಥ್ ಕೊಡುತ್ತದೆ. ದುರ್ಘಟನೆಗಳಿಂದಲೂ ಸಹ ನಿಮ್ಮನ್ನು ನವಿಲುಗರಿ ಕಾಪಾಡುತ್ತದೆ. ಯಾವಾಗ ನೀವು ಮುಂಜಾನೆ ಎದ್ದಿರ್ತೀರೋ ಆಗ ತಲೆದಿಂಬಿನ ಕೆಳಗಡೆ ಇರುವಂಥ ನವಿಲುಗರಿಯನ್ನು ತೆಗೆದುಕೊಂಡು ಅದರ ದರ್ಶನ ಮಾಡಿರಿ. ಪರಿಣಾಮ ಚೆನ್ನಾಗಿ ಸಿಗುತ್ತವೆ. ನಂಬರ್ 2, ತಲೆದಿಂಬಿನ ಕೆಳಗಡೆ ತುಳಸಿ ಎಲೆಗಳನ್ನು ಇಡಿ. ರಾತ್ರಿ ಮಲಗುವ ಮುನ್ನ ತಲೆದಿಂಬಿನ ಕೆಳಗಡೆ 3-4 ತುಳಸಿ ದಳಗಳನ್ನು ಇಡೋದ್ರಿಂದ ಪಾಸಿಟಿವ್ ಎನರ್ಜಿ ಸಿಗುತ್ತದೆ. ಇಲ್ಲಿ ಮುಂಜಾನೆ ಎದ್ದ ತಕ್ಷಣ ತುಳಸಿ ಎಲೆಗಳನ್ನು ತಿನ್ನಿರಿ. ಈ ರೀತಿ ಮಾಡೋದರಿಂದ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಇಲ್ಲಿ ರೋಗಗಳಿಗೂ ನಿಮ್ಮನ್ನು ಸ್ಪರ್ಶ ಮಾಡಲು ಸಾಧ್ಯವಾಗೋದಿಲ್ಲ. ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ತುಳಸಿ ಎಲೆಗಳನ್ನು ಸಾಯಂಕಾಲದ ವೇಳೆ ಕತ್ತರಿಸಬಾರದು. ನಂಬರ್ 3, ತಲೆದಿಂಬಿನ ಕೆಳಗಡೆ ರೂಪಾಯಿಯ ನಾಣ್ಯವನ್ನು ಇಡಿ. ರಾತ್ರಿ ಮಲಗುವ ಮುನ್ನ ತಲೆದಿಂಬಿನ ಕೆಳಗಡೆ 1 ರೂಪಾಯಿ ನಾಣ್ಯವನ್ನು ಇಡೋದ್ರಿಂದ ಮುಂಜಾನೆ ಎದ್ದ ತಕ್ಷಣ ಅದನ್ನು ಯಾವುದಾದ್ರೂ ಬಡವರಿಗೆ ದಾನ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳ ಅಂತ್ಯ ಆಗಬಹುದು, ನಿಮ್ಮ ಭಾಗ್ಯ ಬದಲಾಗಬಹುದು. ಈ ರೀತಿ 1 ತಿಂಗಳು ನಿರಂತರವಾಗಿ ಮಾಡಿದ್ರೆ ನಿಧಾನವಾಗಿ ವ್ಯಕ್ತಿಯ ದೋಷಗಳು ದೂರ ಆಗುತ್ತವೆ. ನಂತರ ಅವರ ಮೇಲೆ ಪಾಸಿಟಿವ್ ಎನರ್ಜಿಗಳ ಸಂಚಾರ ತುಂಬಾ ವೇಗವಾಗಿ ಆಗುತ್ತದೆ. ನಂಬರ್ 4, ಒಂದು ವೇಳೆ ನಿಮ್ಮ ಕುಂಡಲಿಯಲ್ಲಿ ಚಂದ್ರನ ಸ್ಥಿತಿ ಸರಿಯಾಗಿಲ್ಲ ಅಂದರೆ ಇಂಥ ಸ್ಥಿತಿಯಲ್ಲಿ ತಲೆದಿಂಬಿನ ಕೆಳಗಡೆ ನೀವು ಬೆಳೆಯ ನಾಣ್ಯವನ್ನು ಖಂಡಿತವಾಗಿ ಇಡಬೇಕು. ಇನ್ನೊಂದೆಡೆ ಮಂಗಳ ಗ್ರಹದ ದೋಷವನ್ನು ದೂರ ಮಾಡಬೇಕಂದ್ರೆ ಅಥವಾ ನಿಮ್ಮ ಕುಂಡಲಿಯಲ್ಲೇನಾದರೂ ಒಂದು ವೇಳೆ ಬುಧ ದೋಷ ಏನಾದರೂ ಇದ್ದರೆ ತಲೆದಿಂಬಿನ ಕೆಳಗಡೆ ಚಿನ್ನ ಅಥವಾ ಬೆಳ್ಳಿಯಿಂದ ರೆಡಿಯಾದ ಆಭೂಷಣಗಳನ್ನು ಇಡಬಹುದು. ಈ ಎಲ್ಲ ದೋಷಗಳಿಂದ ಬೇಗನೆ ಮುಕ್ತಿ ಕೂಡ ಸಿಗುತ್ತದೆ. ಇಲ್ಲಿ ವ್ಯಕ್ತಿ ಕೂಡ ಶ್ರೀಮಂತನಾಗುವನು. ನಂಬರ್ 5, ತಲೆದಿಂಬಿನ ಕೆಳಗಡೆ ಧಾರ್ಮಿಕ ವಸ್ತುಗಳನ್ನು ಇಡಿ. ತಲೆದಿಂಬಿನ ಕೆಳಗಡೆ ಧಾರ್ಮಿಕ ವಸ್ತುಗಳನ್ನು ಇಟ್ಟು ಮಲಗೋದ್ರಿಂದ ವ್ಯಕ್ತಿಯ ಭಾಗ್ಯವು ಶಕ್ತಿಶಾಲಿಯಾಗುತ್ತದೆ. ಇಲ್ಲಿ ಯಾವುದೇ ರೀತಿಯ ಭಯಗಳು ಅವರನ್ನು ಕಾಡೋದಿಲ್ಲ, ಬದಲಿಗೆ ಖಂಡಿತವಾಗಿ ಯಶಸ್ಸು ಸಿಗುತ್ತದೆ. ನಂತರ ವ್ಯಕ್ತಿಯ ಮೇಲೆ ಪಾಸಿಟಿವ್ ಆಗಿ ಎಫೆಕ್ಟ್ಗಳು ಬೀಳುತ್ತವೆ, ಇವುಗಳ ಪರಿಣಾಮ ಸುಖಕರ ಆಗಿರುತ್ತದೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರೆಲ್ಲ ಶ್ರೀಕೃಷ್ಣನ ಆಶೀರ್ವಾದ ಸಿಗಲಿ ಅಂತ ಇಷ್ಟ ಇದೆಯೋ ಅವರೆಲ್ಲ ಭಕ್ತಿಯಿಂದ ಜಯ ಶ್ರೀಕೃಷ್ಣ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದ.